ಸಿಪಿ ಆಯುಷಸ್ ಚಾನಲ್ಗೆ ಸ್ವಾಗತ. ನೀವಿವಾಗ ನೋಡ್ತಿದ್ದೀರಲ್ಲ ಈ ಗಿಡದ ಹೆಸರು ಅತಿಬಲ ಅಂತ ಹೇಳಿ. ಗಿಡದ ಹೆಸರಲ್ಲೇ ಇದೆ ನೋಡಿ, ಅತಿಬಲ ಅಂತ ಹೇಳಿ. ಅಂದರೆ ನಮಗೆ ತುಂಬ ಬಲವನ್ನು ಕೊಡುವಂಥ ಗಿಡ ಇದಾಗಿದೆ. ಈ ಗಿಡದ ಬೀರು, ದಂಟು, ಎಲೆ, ಹೂ, ಬೀಜ ಪ್ರತಿಯೊಂದು ಅಂಗಗಳನ್ನು ಸಹಿತ ನಾವು ಔಷಧಿಯನ್ನಾಗಿ ಬಳಸ್ಕೋಬೋದು. ಪ್ರಾಚೀನ ಕಾಲದಿಂದ ಹಿಡಿದು ಇಂದಿಗೂ ಕೂಡ ಇದನ್ನು ಆಯುರ್ವೇದದಲ್ಲಿ ಮೆಡಿಸಿನ್ ಆಗಿ ತುಂಬಾ ಬಹುಮುಖ್ಯ ಸಸ್ಯವನ್ನಾಗಿ ಇದನ್ನು ಬಳಸುತ್ತಾರೆ. ಇಷ್ಟು ಎನರ್ಜಿಯನ್ನು ಹೊಂದಿರುವಂತಹ ಈ ಗಿಡವನ್ನು ರಾಮಾಯಣದಿಂದ ಹಿಡಿದು ಮಹಾಭಾರತದವರೆಗೂ ಇದನ್ನು ಬಳಸ್ತಾ ಇದ್ರು ಅಂತ ಉಲ್ಲೇಖಿಸಲಾಗಿದೆ. ಗಾಂಧಾರಿ ತನ್ನ ಪುತ್ರ ದುರ್ಯೋಧನನಿಗೆ ಶಕ್ತಿಶಾಲಿಯಾಗಬೇಕು, ಬಲವಂತ ಆಗಬೇಕು ಅಂತ ಹೇಳಿ ಈ ಎಲೆಯ ರಸವನ್ನು ದುರ್ಯೋಧನನಿಗೆ ಕುಡಿಲಿಕ್ಕೆ ಕೊಡುತ್ತಿದ್ದಾರೆ ಅಂತ ಹೇಳಿ ಪುರಾಣಗಳಲ್ಲಿ ಕೂಡ ಹೇಳಿದ್ದಾರೆ. ಇಷ್ಟೊಂದು ಶಕ್ತಿಯುತವಾದಂಥ ಎನರ್ಜಿ ಕೊಡುವಂತಹ ಈ ಅತಿಬಲ ಗಿಡ ನಮ್ಮ ದೇಶದ ಎಲ್ಲ ಭಾಗಗಳಲ್ಲಿ ಸಿಗುತ್ತೆ. ಈ ಗಿಡಕ್ಕೆ ಒಂದೊಂದು ಭಾಗದಲ್ಲಿ ಒಂದೊಂದು ಥರ ಹೆಸರಿನಿಂದ ಕರೆಯುತ್ತಾರೆ. ಹತ್ತಿ ಗಿಡ ಅತಿಬಲ ಅಂತಾರೆ, ಪೆಟ್ಟಿಗೆ ಗಿಡ ಅಂತಾರೆ, ಕುರುವೆ ಗಿಡ ಅಂತಾರೆ, ಇಂಗ್ಲೀಷ್ನಲ್ಲಿ ಇಂಡಿಯನ್ ಮಾಲ್ವಾ ಅಂತಾರೆ, ಇದನ್ನು ಶ್ರೀಮುದ್ದಿಗೆ ಗಿಡ ಅಂತಲೂ ಅಂತಾರೆ. ಎಷ್ಟೊಂದು ಔಷಧಿಯ ಆಧಾರವಾಗಿರುವಂತಹ ಗಿಡ, ಹಲವಾರು ಕಾಯಿಲೆಗಳಿಗೆ ರಾಮಬಾಣವಾಗಿ ಇದು ವರ್ಕ್ ಆಗುತ್ತೆ. ಹಾಗಾದರೆ ಇಷ್ಟೊಂದು ಕಾಯಿಲೆಗಳಿಗೆ ಉಪಯೋಗವಾಗುವಂತಹ ಗಿಡವನ್ನು ಯಾವ ರೀತಿ ಬಳಸಬೇಕು, ಯಾವಾಗ ಬಳಸಬೇಕು, ಹೇಗೆ ಬಳಸಬೇಕು ಅಂತ ನಾನು ಹೇಳ್ತೀನಿ. ಈ ಗಿಡದ ಎಲೆಗಳನ್ನು ಉಪಯೋಗಿಸುವುದರಿಂದ ಗಾಯಗಳನ್ನು ವಾಸಿ ಮಾಡುವಂತಹ, ಗಾಯಗಳನ್ನು ಬೇಗ ಒಣಗಿಸುವಂತಹ ಗುಣ ಈ ಗಿಡಕ್ಕಿದೆ. ಈ ಎಲೆಯ ರಸವನ್ನು ಕುಡಿಯುವುದರಿಂದ ಗಾಯ ಬೇಗ ವಾಸಿಯಾಗುತ್ತೆ. ಅಂದರೆ ಎರಡು ಲೋಟ ನೀರಿಗೆ ನೀವು 5-6 ಎಲೆಯನ್ನು ಹಾಕಿ ಚೆನ್ನಾಗಿ ಕುದಿಸಬೇಕು. ಅದು ಒಂದು ಲೋಟ ಆದ ಮೇಲೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುಡಿಯಬೇಕು. ಇದರಿಂದ ಗಾಯ ಬೇಗ ವಾಸಿಯಾಗುತ್ತೆ. ಇನ್ನು ಇದರಿಂದ ತುಂಬ ಉಪಯುಕ್ತ ಅಂದರೆ, ಯಾರಿಗೆ ಲಕ್ವ ಹೊಡೆದಿರುತ್ತೆ ಅಂಥವರಿಗೆ ಈ ಅತಿಬಲದ ಎಲೆಗಳು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಒಂದು 20-25 ಎಲೆಗಳನ್ನು ತಗೊಳ್ಳಿ. ಅದನ್ನು ಎಳ್ಳೆಣ್ಣೆಯಲ್ಲಿ ಚೆನ್ನಾಗಿ ಕುದಿಸಬೇಕು. ಅಂದರೆ ಸಿಮ್ ಸ್ವಲ್ಪ ಕಡಿಮೆ ಇಟ್ಟು ಕುದಿಸಬೇಕು. ಚೆನ್ನಾಗಿ ಕುದಿಸಿದ ಎಣ್ಣೆಯನ್ನು 1-2 ತಿಂಗಳುಗಳ ಕಾಲ ಆರಾಮವಾಗಿ ಇಟ್ಕೋಬೋದು. ಇದನ್ನು ಡೈಲಿ 2 ಹೊತ್ತು ಯಾರಿಗೆ ಲಕ್ವ ಹೊಡೆದಿರುತ್ತೋ ಅವರಿಗೆ ನೀವು ಮಸಾಜ್ ಮಾಡಿದರೆ ಅವರ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗಿಬಿಟ್ಟು ಅವರು ಆರಾಮವಾಗಿ ಎದ್ದು ನಿಲ್ಲುವಂತೆ ಕೈಕಾಲುಗಳೆಲ್ಲ ಸರಿ ಹೋಗುತ್ತೆ. ಮಸಾಜ್ ಮಾಡುವುದರ ಜೊತೆಗೆ ಈ ಅತಿಬಲದ ಸೊಪ್ಪಿನ ರಸವನ್ನು ಕುಡಿಯಬೇಕು. ಅಂದರೆ 2 ಲೋಟ ನೀರಿಗೆ 5-6 ಅತಿಬಲದ ಎಲೆಯನ್ನು ಹಾಕಿ ಚೆನ್ನಾಗಿ ಕುದಿಸಿ 1 ಲೋಟ ಆದ ನಂತರ ಅತಿಬಲದ ರಸವನ್ನು ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಸಬೇಕು. ಇದರಿಂದ ಅವರಿಗೆ ಹೆಚ್ಚಿನ ಬಲ ಬರುತ್ತೆ. ಯಾರಿಗೆ ತುಂಬ ಹಲ್ಲು ನೋವಾಗಿರುತ್ತೆ, ಹಲ್ಲಲ್ಲಿ ಹುಳುಕಾಗಿರುತ್ತೆ, ಇದಕ್ಕಂತೂ ಸಿಂಪಲ್ ಮೆಥಡ್, ಬೇಗ ಈಸಿಯಾಗಿ ನಿಮಗೆ ಹಲ್ಲು ನೋವು ಕಡಿಮೆಯಾಗುತ್ತದೆ. ಈ ಗಿಡದ ಎಲೆಯನ್ನು ತಂದುಬಿಟ್ಟು ಚೆನ್ನಾಗಿ ಒಣಗಿಸಿ ಪೌಡರ್ ಮಾಡಿ ಇಟ್ಕೊಂಡಿಡ್ಬೋದು. ಈ ಎಲೆಯ ಪೌಡರ್ ನಿಮಗೆ ಯಾವುದೇ ರೀತಿಯ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಸಿಗುತ್ತೆ, ಮತ್ತು ಆನ್ಲೈನಲ್ಲಿ ಬೇಕಾದರೂ ಸಿಗುತ್ತೆ. ಇದರ ಪೌಡರ್ ನೀವು ತಂದುಬಿಟ್ಟು 2 ಲೋಟ ನೀರಿಗೆ 1/2 ಸ್ಪೂನ್ ಪೌಡರನ್ನು ಹಾಕಿ ಚೆನ್ನಾಗಿ ಕುದಿಸಬೇಕು. ಅದು 1/2 ಲೋಟ ಆಗಬೇಕು. ಆ ನೀರಿನ ಕಷಾಯವನ್ನು ನೀವು ಉಗುರು ಬೆಚ್ಚ ನೀರಿನಲ್ಲಿ ನೀವು ಗರ್ಗಲ್ ಮಾಡಬೇಕು. ಗರ್ಗಲ್ ಮಾಡೋದರಿಂದ ನಿಮಗೆ ಹಲ್ಲಲ್ಲಿ ಹುಳ ಆಗಿದ್ದರೂ ಕಡಿಮೆಯಾಗುತ್ತೆ. ಹಲ್ಲು ವಿಪರೀತ ನೋವಿರುತ್ತೆ ಅಲ್ವಾ, ಅದು ಸಹಿತ ಬೇಗ ಕಡಿಮೆಯಾಗುತ್ತೆ. ಇನ್ನು ಯಾರಿಗೆ ಕೈಕಾಲು ನೋವು, ಕೀಳು ನೋವು, ಮಂಡಿ, ಸೊಂಟ, ಬೆನ್ನು ನೋವು, ಈ ರೀತಿ ವಿಪರೀತವಾದಂತಹ ಮೂಳೆಗಳ ಸವಕಳಿಯಿಂದ ಬರುವಂತಹ ನೋವು ಇರೋರು ಸಹಿತ ಈ ಅತಿಬಲದ ಸೊಪ್ಪನ್ನು ಮತ್ತು ಬೇರಿನಿಂದ ತಯಾರಿಸಿದಂಥ ಎಣ್ಣೆಯನ್ನು ಅಪ್ಲೈ ಮಾಡುವುದರಿಂದ ಎಲ್ಲ ನೋವು ಕಡಿಮೆಯಾಗುತ್ತೆ. ಹಾಗಾದರೆ ಈ ಎಣ್ಣೆಯನ್ನು ಹೇಗೆ ತಯಾರು ಮಾಡೋದು ಅಂತ ನೋಡೋಣ ಬನ್ನಿ. 1 ಅತಿಬಲದ ಸೊಪ್ಪು 25-30 ಎಳೆಯನ್ನು ತಗೊಳ್ಳಿ. ಆಮೇಲೆ 1 ಅತಿಬಲದ ಬೇರನ್ನು ತಗೊಳ್ಳಿ. 1 ಸ್ಪೂನು ಕರಿಮೆಣಸಿನ ಕಾಳು ಮತ್ತು 5-6 ಕರ್ಪೂರ. ದೇವರಿಗೆ ದೀಪ ಇಡುವುದಾದರೂ ಪರವಾಗಿಲ್ಲ, ಇಲ್ಲ ಪಚ್ಚೆ ಕರ್ಪೂರ ಇದ್ದರೆ ಅದು ಸಹ ತುಂಬ ಒಳ್ಳೆಯದು. ಇದನ್ನು ನೀವು 1/4 ಲೀಟರ್ ಎಳ್ಳೆಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಕುದಿಸಬೇಕು. ಅಂದರೆ ಸ್ಟೌನ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೋಬೇಕು, ನಿಧಾನವಾಗಿ 5 ನಿಮಿಷ ಚೆನ್ನಾಗಿ ಕುದಿಸಬೇಕು. ಈ ಎಣ್ಣೆಯನ್ನು ಡೈಲಿ ಅಪ್ಲೈ ಮಾಡೋದರಿಂದ ಬೇಗನೆ ನಿಮ್ಮ ನೋವು ಕಡಿಮೆಯಾಗುತ್ತದೆ. ಇನ್ನು ಯಾರಿಗೆ ಪೈಲ್ಸ್ ಪ್ರಾಬ್ಲಮ್ ಇರುತ್ತೆ ಅಂಥವರಿಗೆ ಇದು ತುಂಬಾ ಒಳ್ಳೆಯದು. ಯಾರಿಗೆ ಮೋಷನ್ ಪ್ರಾಬ್ಲಮ್ ಆಗಿರುತ್ತೆ, ಅಂದರೆ ಸ್ಟೂಲ್ ಹಾರ್ಡ್ ಆಗಿರುತ್ತೆ, ಅದನ್ನು ಪಾಸ್ ಮಾಡುವಾಗ ತುಂಬಾ ಡಿಫಿಕಲ್ಟ್ ಆಗ್ತಾ ಇರುತ್ತೆ, ಇದರಿಂದ ಆ ಪ್ಲೇಸಲ್ಲಿ ಅವರಿಗೆ ಕ್ರ್ಯಾಕ್ಸ್ ಉಂಟಾಗಿರುತ್ತೆ, ಅಂಥವರಿಗೆ ಈ ಮೆಥಡ್ ತುಂಬ ಉತ್ತಮವಾಗಿರುತ್ತದೆ.
ಈ ಅತಿಬಲದ ಎಲೆಯನ್ನು ನೀವು ಒಣಗಿಸಿ ಪುಡಿ ಮಾಡಿ ಇಟ್ಟಿರಬೇಕು. ನಿಮಗೆ ಈ ಪೌಡರ್ ಆನ್ಲೈನಲ್ಲಿ ಸಿಗುತ್ತೆ ಅಂತ ಹೇಳಿದ್ದೀನಿ. ಇದನ್ನು ನೀವು ಒಂದು ಗ್ಲಾಸ್ ಉಗುರು ಬೆಚ್ಚಗಿನ ನೀರಿನಲ್ಲಿ ಕಾಲು ಸ್ಪೂನ್ ಅಂದರೆ ಒಂದು ಗ್ರಾಮ್ಗಿಂತ ಕಡಿಮೆ ಇರಬೇಕು ನೀರಿನಲ್ಲಿ ಮಿಕ್ಸ್ ಮಾಡಿ ಊಟ ಆದಮೇಲೆ ಅಂದರೆ ಬೆಳಗ್ಗೆ ತಿಂಡಿ ತಿಂದಾದ ಮೇಲೆ ರಾತ್ರಿ ಊಟ ಆದ ಮೇಲೆ ಇದನ್ನು ತೆಗೆದುಕೊಳ್ಳಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಮೋಷನ್ ಈಸಿಯಾಗಿ ಪಾಸ್ ಆಗುತ್ತೆ, ನಿಮಗೆ ಉಂಟಾಗಿರುವ ಕ್ರ್ಯಾಕ್ಸ್ ಬೇಗನೆ ವಾಸಿಯಾಗುತ್ತೆ. ಜೊತೆಗೆ ಈ ಅತಿಬಲದ ಎಲೆಯನ್ನು ಚೆನ್ನಾಗಿ ಜಜ್ಜಿ ಅದರ ಪೇಸ್ಟನ್ನು ನೀವು ಅರಳೆಣ್ಣೆ ಮತ್ತು ಅರಶಿನದೊಂದಿಗೆ ಮಿಕ್ಸ್ ಮಾಡಿ ಆ ಪ್ಲೇಸಿಗೆ ನೀವು ಅಪ್ಲೈ ಮಾಡೋದರಿಂದ ನಿಮಗೆ ಉಂಟಾಗಿರುವ ಪೈಲ್ಸ್ ಕೂಡ ಬೇಗನೆ ವಾಸಿಯಾಗುತ್ತೆ. ಇನ್ನು ಯಾರಿಗೆ ಸ್ಕಿನ್ ಡ್ರೈ ಆಗಿರುತ್ತೆ, ಲಿಪ್ಸ್ ಎಲ್ಲ ಒಡೆದಿರುತ್ತೆ, ಬೇಸಿಗೆಕಾಲ, ಮಳೆಗಾಲ, ಚಳಿಗಾಲ ಯಾವ ಕಾಲದಲ್ಲಾದರೂ ನಿಮಗೆ ಈ ಡ್ರೈ ಸ್ಕಿನ್ ಇರುತ್ತೆ ಅಲ್ವಾ, ಅಂಥವರಿಗೆ ಈ ಅತಿಬಲದ ಎಲೆ ತುಂಬಾ ಒಳ್ಳೆಯದು. ಈ ಅತಿಬಲದ ಎಲೆಯ ಪೌಡರನ್ನು ಕೊಬ್ಬರಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಅದನ್ನು ಪೇಸ್ಟ್ ರೀತಿ ತಯಾರು ಮಾಡಿ ನಿಮಗೆ ಎಲ್ಲಿ ಡ್ರೈ ಅನಿಸುತ್ತೆ ಅಲ್ಲಿ ಅಪ್ಲೈ ಮಾಡಬೇಕು. ಫೇಸ್ಗೂ ಕೂಡ ನೀವು ಹಚ್ಬೋದು. ನಿಮಗೆ ಒಣ ಚರ್ಮ, ಒಣ ತ್ವಚೆ ಕಡಿಮೆ ಆಗಿಬಿಟ್ಟು ನಿಮ್ಮ ತ್ವಚೆ ಸ್ಕಿನ್ನು ಸ್ಮೂತ್ ಆಗಿರುತ್ತೆ. ಈ ಗಿಡ ಬೇರಿನಿಂದ ಹಿಡಿದು ಎಲೆಯವರೆಗೂ ತುಂಬಾ ಔಷಧೀಯ ಗುಣವನ್ನು ಹೊಂದಿದೆ. ಇದನ್ನು ಉಪಯೋಗಿಸಬೇಕಂದ್ರೆ ನೀವು ಹತ್ತಿರದ ನಿಮ್ಮ ಡಾಕ್ಟರ್ ಹತ್ರ ಕೇಳಿಬಿಟ್ಟು ಇದರ ಪ್ರಯೋಜನವನ್ನು ಉಪಯೋಗಿಸಿಕೊಳ್ಳಿ.